ಚಾಲಕನ ನಿಯಂತ್ರಣ ತಪ್ಪಿ ಟಾಟಾ ಎಸಿ ವಾಹನ ಪಲ್ಟಿಯಾಗಿದೆ. ಇಬ್ಬರು ಸಾವು, 7 ಜನರಿಗೆ ಗಂಭೀರ ಗಾಯ. ಚಾಲಕನ ನಿಯಂತ್ರಣ ತಪ್ಪಿ ಟಾಟಾ ಎಸಿ ವಾಹನ ಪಲ್ಟಿ, ಇಬ್ಬರು ಸಾವನ್ನ ಅಪ್ಪಿದ್ದಾರೆ, 7 ಜನರಿಗೆ ಗಂಭೀರ ಗಾಯವಾಗಿದೆ. ನಮನ ಪ್ರೇಮಮ್ಮ ಮೃತ ದುರ್ದೈವಿಗಳು. ಚಿಕ್ಕನಾಯಕನಹಳ್ಳಿ ತಾಲೂಕಿನ ಕುರುಬರಹಳ್ಳಿ ಬಳಿ ಘಟನೆ ನಡೆದಿದೆ. ದಾವಣಗೆರೆ ಜಿಲ್ಲೆಯ ಕಾಕನೂರು ಗ್ರಾಮದ ನಿವಾಸಿಗಳು ಆಗಿದ್ದಾರೆ. ಇವರು ಜಾತ್ರೆ ನೋಡಲು ಟಾಟಾ ಎಸಿ ವಾಹನದಲ್ಲಿ ತೆರಳ್ತಾ ಇದ್ರು. ಶ್ರೀ ಕಾಲಭೈರೇಶ್ವರ ಜಾತ್ರೆ ನೋಡಲು ತೆರಳುವಾಗ ದುರ್ಘಟನೆ ಸಂಭವಿಸಿದೆ. ಗಾಯಾಳುಗಳನ್ನು ಚಿಕ್ಕನಾಯಕನಹಳ್ಳಿ ತಾಲೂಕು ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಸ್ಥಳಕ್ಕೆ ಹಂದನ ಕೆರೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆಯನ್ನು ಕೂಡ ನಡೆಸಿದ್ದಾರೆ. ಹಂದನ ಕೆರೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಈ ಕುರಿತಾಗಿ ಚಾಲಕನ ನಿಯಂತ್ರಣ ತಪ್ಪಿ ಟಾಟಾ ಎಸಿ ಪಲ್ಟಿಯಾಗಿರುವ ಕಾರಣ ಇಬ್ಬರು ಸಾವನ್ನ ಅಪ್ಪಿದ್ದಾರೆ, ಇನ್ನು 7 ಜನರಿಗೆ ಗಂಭೀರ ಗಾಯವಾಗಿದೆ. ಜಾತ್ರೆ ವೀಕ್ಷಣೆಗೆ ಅಂತ ಹೊರಡ್ತಾ ಇತ್ತು ಇವರು. ಈ ಟೈಮಲ್ಲಿ ಘಟನೆ ಸಂಭವಿಸಿರುವಂಥದ್ದು. ಜಾತ್ರೆ ನೋಡಲು ಅಂತ ತೆರಳ್ತಾ ಇದ್ರು, ಕಾಲಭೈರೇಶ್ವರ ಜಾತ್ರೆಗೆ ಹೋಗುವಂಥ ಸಂದರ್ಭದಲ್ಲಿ ಈ ರೀತಿಯಾದಂಥ ದುರ್ಘಟನೆ ಸಂಭವಿಸಿದೆ. ಚಾಲಕನ ನಿಯಂತ್ರಣ ತಪ್ಪಿ ಆಗಿರುವಂತಹ ಘಟನೆ. ಇನ್ನು ಗಾಯಾಳುಗಳನ್ನು ಕೂಡ ಚಿಕ್ಕನಾಯಕನಹಳ್ಳಿ ತಾಲೂಕು ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಈ ಕುರಿತಾಗಿ ಹಂದನ ಕೆರೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಅಲ್ಲೇ ಒಂಚಿದಾಗಿದ್ರೆ ಯಾರು